ಹೊತ್ತಿ ತೆಗೆದಂತ ವರ್ತಮಾನವನ್ನು ನನ್ನ ಹೆಂಡತಿ ಮೋಹಿನಿ ನಾಟಕೆಯಿಂದ ಆನಂದದಿಂದ ನನ್ನಲ್ಲಿ ಬಂದು ಹೇಳಿದರು. ನಾನೀಗ ಗರ್ಭವತಿಯಾಗಿದ್ದೇನೆ. ಸುಖ ದಾಂಪತ್ಯವನ್ನು ಮತ್ತು ವೃಕ್ಷದಲ್ಲಿ ಹೊಸ ಫಲವೊಂದು ಒಡಮೂಡುವುದಕ್ಕಿದೆ ಅನ್ನುವುದು ಸ್ಪಷ್ಟವಾಯಿತು, ಸಿದ್ಧವಾಯಿತು. ಆ ಮಾತನ್ನು ಕೇಳಿ ಆನಂದವನ್ನು ಅನುಭವಿಸುತ್ತಿರುವ ಕಾಲಕ್ಕೆ ನಮ್ಮ ಮನೆ ಬಂದು ಆಡಿದ್ರು. ಬೇಟೆಯಾಡಬೇಕಂತೆ, ಬೇಟೆಯಾಡಬೇಕಂತೆ. ಯಾಕೆ? ಆನಂದದಲ್ಲಿ ಕಾಡಮೃಗಗಳ ಹಾವಳಿ ವಿಪರೀತವಾಗಿ ಕೃಷಿ ಕೆಲಸಗಳೆಲ್ಲವೂ ತಡೆಯುಂಟಾಗುವ ಹಾಗಾಗಿದೆ ಅಂತ. ಆದ್ದರಿಂದ ಅವಳಲ್ಲೊಂದು ಮಾತು ಹೇಳಿ ಕಾಡಿಗೆ ಬೇಟೆಗಾಗಿ ತೆರಳುತ್ತೇನೆ ಅಂತ. ಮಧ್ಯದಲ್ಲಿ ಸುರಮುನಿಗಳ ಆಗಮನವೂ ಆಯಿತು. ನನ್ನ ಈ ಸ್ಥಿತಿಯನ್ನು ಕಂಡು ಸಹಕರಿಸಿ ನಗರದ್ದು ಆಯಿತು. ಬ್ರಹ್ಮಾಂಡೋದರ ಭರಿತ ಹೊಟ್ಟೆಯಲ್ಲಿ ಏನು ತುಂಬಿಸಿಕೊಂಡಿದ್ದಾನೆ. ಈಗ ಆಡಿ ತೋರಿಸಿ ನಕ್ಕ ಕಾಲಕ್ಕೆ ಅವರಿಗೂ ಸರಿಯಾದುದನ್ನೇ ನಾ ಒದಗಿಸಿಕೊಟ್ಟೆ. ಸುಂದಾಪ ಸುಂದರ ನಾಮಕವಾದ ತೀರ್ಥದಲ್ಲಿ ಹೋಗಿ ಮಿಂದು ಬನ್ನಿ. ಈಗ ಆಡಿ ತೋರಿಸಿದ ಕಾಲಕ್ಕೆ ಎರಡು ಸರಸಿಗಳನ್ನು ಅನುಸರಿಸಿದ್ರು. ಅವರಿಗೇನು ಗೊತ್ತು? ಒಂದು ಸರಸಿಯಲ್ಲಿ ಮಿಂದ ಕಾಲಕ್ಕೆ ಪುರುಷ ದೇಹ, ಇನ್ನೊಂದು ಸರಸಿಯಲ್ಲಿ ಮಿಂದ ಕಾಲಕ್ಕೆ ಸ್ತ್ರೀ ದೇಹ ತನ್ನದಾಗ್ತದೆ. ಅರಿದೇ ಅರಿವೇ ಇಲ್ಲದೆ ಮುಳುಗಿದ ಕಾಲಕ್ಕೆ ಹೆಣ್ಣು ರೂಪವನ್ನು ಧರಿಸಿದ ನಾರದರನ್ನು ಬಯಸಿ ಬಂದವರು ಗಾಂಧರ್ವರು. ತನ್ನ ಮೂಲಕವಾಗಿ ಸಹಜವಾದ ಸ್ತ್ರೀ ದೇಹ ಆದದ್ದು ಮಕ್ಕಳು. ನಾರದರಿಗೆ ಆಗ ನಾಚಿಕೆ ಆಯಿತು. ತನ್ನ ಕುರಿತಾಗಿ ಹೇಗೆ ಹಾಸ್ಯಾಸ್ಪದವಾದ ಮಾತುಗಳನ್ನು ಪ್ರಕಟಪಡಿಸಿದ್ರು, ಅಂತೆ ಅವರ ಸ್ಥಿತಿಯನ್ನು ತಂದು ತೋರಿಸಿದ ಆವಾಗ ಕ್ಷಮೆಯನ್ನ ಯಾಚಿಸಿದ್ರು, ಮುಂದೆ ಹೋದ್ರು. ಈಗ ನಾನಿರೋ ಸ್ಥಿತಿಯಲ್ಲ, ಮಾಡಬೇಕಾದ ಕರ್ತವ್ಯವದು ಅಧಿಕ, ಕಾಲವದು ಕೂಡಿ ಬಂದಿದೆ. ಹೇಗೆ ಒಲಿಸಿಕೊಳ್ಳುವುದು? ಸಿಟ್ಟಿನ ನಟನೆ ಮಾಡೋಣ. ಯಾಕೆ ಈ ಶೃಂಗಾರ? ಯಾಕೆ ಉತ್ಸಾಹ? ಎಲ್ಲವನ್ನು ಬಿಟ್ಟು ಕೋಪ ಬಂದವರಾಗಿ ನಟಿಸ್ತೇನೆ. ಅವರ ಮನಸ್ಸನ್ನು ಉಲಿಸಿ ನನ್ನ ಕೆಲಸವನ್ನು ಸಾಧಿಸ್ತೇನೆ, ನೋಡೋಣ. ಯಾರೋ ಒಬ್ಬಳು ದೂತಿ ಬಂದಾಡಿದಳು, ಅಮ್ಮನಿಗೆ ಏನೋ ಆರೋಗ್ಯ ಸರಿ ಇಲ್ಲಂತೆ ಚಿಂತಾಗಾರದಲ್ಲಿದ್ದಾಳಂತೆ. ನೋಡಿಯೇ ಬಿಡುವ ಒಂದು ಸ ಅಯ್ಯ ಪ್ರಭಾಯ ಕೇಳಿ ನೋಡೋರೇ
ಹೆಣ್ಣಾದವಳು ಜೀವನದಲ್ಲಿ ಸಾರ್ಥಕ್ಯವನ್ನು ಹೊಂದಿದೆ ಹೇಗೆ ನಾವು ಹಗ್ಗ ಇಲ್ಲದೆ ಕಟ್ಟಿ ಹಾಕಿಸಿಕೊಳ್ಳೋರು ಪಟ್ಟೆನಲ್ಲ ಮೊದಲೊಮ್ಮೆ
ನೀನು ನನ್ನವಳನ್ನಾಗಿಸಿಕೊಳ್ಳುವ ಕಾಲಕ್ಕೆ ನೀನು ಹೇಳಿದ್ದಕ್ಕೆಲ್ಲ ಒಪ್ಪುತ್ತೇನೆ ಅಂತ ಹೇಳಿದ್ದೇನೆ. ಈಗ ಅದನ್ನೇ ಹಿಡಿದು ಆಟ ಆಡ್ತೇನೆ. ನಾನು ತಾನು ಮಾಡಿದ್ದೇನೆ, ಈಗ ಮಾತಿರಿಲ್ವಾ? ನಾನು ಅಳ್ತೇನೆ, ನಾನು ಸಾಯ್ತೇನೆ. ಅಳ್ಬೇಡ, ನೀನು ಅಳುವುದನ್ನು ನಾವು ಸಹಿಸಲಾರೆ. ನೀನು ಸತ್ತರೆ ನಾನು ಬದುಕಲ್ಲ. ಹಾಗಾದ್ರೆ ತಾನು ಮಾಡಿದ್ದೇನೆ, ಈಗ ಆಗಿ ನಿಮ್ಮ ಹೆಂಡತಿ. ನೀವು ಪತಿವ್ರತೆ ತಪ್ಪಿಕೊಳ್ತೀರಾ? ನೀವು
ಪತಿರೋತೆಯರಿಗೆ ಕಾಣದಿರುವುದು ಪ್ರಪಂಚದಲ್ಲಿ ಯಾವುದಾದ್ರೂ ಇದೆ? ಯಾವುದೂ ಇಲ್ಲ. ಒಂದು ಅರ್ಥದಲ್ಲಿ ಮೂರು ಮೂರ್ತಿಗಳಿಗಾದರೂ ಅಸಾಧ್ಯವಾದದ್ದು ಅಸಾಧ್ಯವಾಗಿರುವಂತದ್ದು ಪತಿರೋತೆಯರಿಗೆ ಸಾಧ್ಯವಾಗ್ತದೆ. ಅಷ್ಟು ಶಕ್ತಿ ಉಂಟು. ನಿಮ್ಮ ಹೆಂಡತಿ ನಾನು ಘನಪತಿರೋತೆ. ನಿನ್ನನ್ನು ನಂಬಿ ನೀನು ಹೇಳಿದಂತೆ ನೀನು ಆಡಿದಂತೆ ಕೇಳ್ತೇನೆ ಅನ್ನುವ ವಚನವನ್ನು ನನ್ನ ಬಾಳಿನ ಕುರಿತಾಗಿ ನನ್ನ ಬದುಕಿನ ಕುರಿತಾಗಿ ನನ್ನ ಬೆಳವಣಿಗೆ ಕುರಿತಾಗಿ ನಾನೇ ಇರಬಹುದಾದ ಎತ್ತರದ ಕುರಿತಾಗಿ ಈ ವಿರೋಚನ ಎಷ್ಟು ಕಟ್ಟೆಚ್ಚರವನ್ನು ವಹಿಸಿದ್ದಾನೆ ನಾನು ಅದನ್ನು ವಿವರಿಸಿ ಹೇಳಲಾರೆ. ಆದರೆ ಅದಕ್ಕೆ ತೊಡಕಾಗಬಹುದಾದ ಅದಕ್ಕೆ ಅಡ್ಡಿಯಾಗಬಹುದಾದ ಊಟ ಏನು ನಿನ್ನಲ್ಲಿ ಇಲ್ವಲ್ಲ? ಅಯ್ಯೋ ನನ್ನಲ್ಲಿದ್ದದ್ದು ನಿಮ್ಮ ಹೆಂಡತಿ ನಾನು ಇಲ್ಲ. ಸರ್ವ ಸಮರ್ಪಣಾ ಭಾವದಿಂದ ನಿನ್ನ ಕೈ ಹಿಡಿದಂತ ನನ್ನಲ್ಲಿ ನಿನಗೆ ಮೋಸ ನಿನಗೆ ವಂಚನೆ ಇಲ್ಲಲ್ಲ? ಖಂಡಿತ ಇಲ್ಲ. ನೀನು ಪತಿವ್ರತೆಯಾದದ್ದರಿಂದಲೇ ನನ್ನ ಸುಂದರವಾದ ಕವಚ ನಿನಗೆ ಕಂಡದ್ದು ಹೌದಲ್ಲ? ಹೌದು ದಿಟ. ವಿಶ್ವಾಸವಿಲ್ವೇ? ವಿಶ್ವಾಸ ಅರ್ಥ ಬರ್ತ ಹಚ್ಚಿ ಬೇಗ ಬೆಂಕಿ ಉರಿತಾ ಉಂಟು. ಹಾಗಾಗಿ ನಾ ಅಲ್ಲಿ ಕಾಣಿಸಿಕೊಂಡಿದ್ದೆ. ಇದು ಕೇವಲ ನನ್ನೊಬ್ಬನ ಸಂಕಲ್ಪವೇ ಅಲ್ಲ.
ಲೋಕದಲ್ಲಿರುವಂತ ಋಷಿ ಮುನಿಗಳು ಕೂಡ ಕೊಂಡಾಡಿದ ಹಾಗೆ ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಕಾಣಿಸಿಕೊಂಡವ ಎನ್ನುವ ಹಾಗೆ ಹಾಗಾದ್ರೆ ನಿನ್ನ ಮನೆಯಲ್ಲಿಯೂ ಕೂಡ ನಾ ಇರಬಹುದು ಎನ್ನುವುದನ್ನು ಲೋಕಮುಖ ಒಪ್ಪಿಕೊಂಡ ಕಾರಣ ಇಲ್ಲಿ ಬರಬೇಕಾಗಿ ಏನು ಮಾಡಿಬಿಟ್ಟೆ ಏನು ಮಾಡಿಬಿಟ್ಟೆ ನೀ ಹುಟ್ಟಿದಂತ ವಂಶ ಯಾವುದು ನಿನ್ನ ತಂದೆಯವರು ಮಾಡಿದ್ದಾದ್ರೆ ಏನು ಅದೆಲ್ಲವನ್ನು ಮರೆತು ಈ ರೀತಿಯಾಗಿ ಮಾಡುವುದಕ್ಕೆ ಹೊರಟು ಬಿಟ್ಟೆ ಅಲ್ಲ ಪರಮ ಭಾಗವತೋತ್ತಮ ಎನ್ನುವಂತ ನೆಗಳತೆಯನ್ನು ಹೊತ್ತು ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡ ಅವನ ಮಗನಾಗಿ ಈ ರೀತಿಯಾದಂತ ಹೀನ ಕೃತ್ಯ ಮಾಡುವುದಕ್ಕೆ ಹೇಗೆ ಮನಸ್ಸು ಅಂತ ಹೇಳಿದೆ ಕಾರಣ ಇದೆ ಕಾರಣ ಇದೆ ಮತ್ತೆ ಅವ ಶೀಲವಂತನಾಗಿ ನಡೆದ ಇಲ್ಲ ಅಂತ ಯಾರು ಈ ಪ್ರಪಂಚದಲ್ಲಿ ಅವನನ್ನು ನಿಂದನೆ ಮಾಡಲಿಲ್ಲ
ಈ ಒಂದು ಪ್ರಕರಣದಲ್ಲಿ ಈಗ ಎಲ್ಲರೂ ಹೇಳೋದು ಹೇಗೆ ಆ ದೇವೇಂದ್ರನೇ ಬಂದು ಪ್ರಹ್ಲಾದರಾಯರನ್ನು ಯಾಚಿಸುವಂತ ಪ್ರಸಂಗ ಒದಗಿ ಬಂತಲ್ಲ ಇಲ್ಲಿ ದೇವೇಂದ್ರನಲ್ಲಿ ಕಡಿಮೆ ಆಯ್ತು ಅಂತ ಅರ್ಥರಲ್ಲ ಇವನಲ್ಲಿ ಹೆಚ್ಚು ಉಂಟು ಎನ್ನುವುದನ್ನು ತೋರಿಸಿಕೊಂಡ ಹಾಗಾಯ್ತು ನೀನು ದೇವೇಂದ್ರನ ಪಕ್ಷಪಾತವನ್ನು ಹಿಡಿದು ಮಾತಾಡ್ತೀಯ ಅನ್ನುವುದು ಸ್ಪಷ್ಟ ಆದರೆ ನಮ್ಮ ಜನಸಾಮಾನ್ಯರ ದೃಷ್ಟಿಯಲ್ಲಿ ಏನು ಕಾಣುತ್ತದೆ ಪ್ರಹ್ಲಾದರಾಯ ಭಾಗವತ ದೊಡ್ಡ ಭಾಗವತ ಅಂತಲೇ ಇಟ್ಟುಕೊಳ್ಳು ದೊಡ್ಡ ಭಾಗವತನಿಗೆ ತೊಂದರೆ ಕೊಡುವ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ಇದ್ದಾನೆ ಅಂತ ಆದ್ರೆ ಅವನನ್ನು ಗೆಲ್ಲುವುದಕ್ಕಾಗಿ ನಾನು ಬ್ರಹ್ಮನ ವರವನ್ನು ಪಡೆದಂತ ಸೀತಕವನ್ನು ನಾನು ಎದಕ್ಕೆ ಅವಚಿಕೊಂಡರೆ ಅದರಲ್ಲಿ ಅಪರಾಧ ಏನು ನಿಮ್ಮಲ್ಲಿ ಕಶ್ಯಪನನ್ನು ನೀವು ಸಹಿಸಲಿಲ್ಲ ನಿಮ್ಮಲ್ಲಿಗೂ ಕೂಡ ಹಾಗೆ ಬಂದದ್ದು ಇಂದ್ರ ಇಂದ್ರನಾಗಿ ಬಾರದೆ ಕಪಟ ರೂಪದಿಂದ ಬಂದ ಹೌದಪ್ಪ ಅವರು ಹೇಗೂ ಬೇಕಾದ್ರೂ ಬರುವುದಕ್ಕೆ ಸಾಧ್ಯ ಉಂಟು ಹೀಗೆ ಬರಬೇಕು ಅಂತ ನಾವು ಹೇಳಿದ ಹಾಗಾಗುವುದಿಲ್ಲ ಯಾವ ರೂಪವನ್ನೂ ತಾಳುವಂತ ಸಾಮರ್ಥ್ಯವನ್ನು ಹೊಂದಿದವರು ಬ್ರಾಹ್ಮಣನಾಗಿ ಬಂದರು ಕೇಳುವಾಗ ನೀ ಇಲ್ಲ ಅಂತ ಹೇಳಿದೆ ನೀ ಕೊಟ್ಟೆ ನಾನು ಕೊಡುತ್ತೇನೆ ಅಂತ ನಮ್ಮ ವಂಶದ ಒಂದು ದೌರ್ಬಲ್ಯ ನಿಮಗೆ ಗೊತ್ತಿದ್ದರಿಂದಲೂ ಆಗಾಗ ಬೇಡಿಕೆ ಬರುತ್ತೆ ಹೌದು ಹಾಗಾದ್ರೆ ಆಲೋಚನೆ ಮಾಡು ಕೊಡುವಂತ ಸಾಮರ್ಥ್ಯವನ್ನು ಹೊಂದಿದವ ನೀನಾದರೂ ಮತ್ತೆ ಆದರೂ ಮಾಡಬೇಕಾದದಿಲ್ಲ ಆ ನಾ ಇಂಥವರಿಗೆ ಕೊಟ್ಟೆ ಅದಕ್ಕೆ ಪ್ರತಿಯಾಗಿ ನಿನಗೂ ಸಿಗಲಿಲ್ವಾ प्रश्न बेरेता मोदले अर्ध आयुष मत आयुष अर्थम आय्के ಓ ಈ ಪದದಲ್ಲಿ ಸಾಗಿದ್ರೆ ನೀ ಇಲ್ಲಿಗೆ ತಲುಪುತ್ತಿ ಆಗಾದ್ರೆ ನಾವು ಅನುಭವಿಸಬೇಕು ಇಲ್ಲಿ ಹೋದ್ರೆ ಹೀಗೆ ಆಗುವುದಿಲ್ಲ ನಾವು ಹೋಗಬೇಕಾದದ್ದು ಬೇರೆ ಅಂತ ಆ ಅರ್ಧಾಯುಷವನ್ನು ಉಳಿಸುವಲ್ಲಿ ನೀ ಮನ ಮಾಡಬೇಕಾಗಿತ್ತು ನೀ ಮಾಡಿದ್ದೇನು ಪೂರ್ವಶ್ರೀ ಜೊತೆ ಹೋದಾಗಿ ಅರ್ಧಾಯುಷವನ್ನು ಕಳೆದ ಹಾಗೆ ಮತ್ತೆ ನಿನಗೆ ದೇವಲೋಕವನ್ನು ಏರಬೇಕು ಅಂತ ಮನಸ್ಸಾಯ್ತು ದೇವಲೋಕಕ್ಕೆ ಹೋದೆ ದೇವಲೋಕವನ್ನು ಸುಮ್ಮನೆ ಏರಿದ್ದಲ್ಲ ನಮ್ಮ ಅರ್ಧಾಯುಷವನ್ನು ಪಡೆದಿದ್ದಾನಲ್ಲ ಅವನ ಆಯುಷದ ಲೆಕ್ಕ ಮಾಡ್ಲಿಕ್ಕೆ ಹೋದೆ ಏನು ಅಲ್ಲಿ ಹೋದ್ರೆ ಮತ್ತೆ ಅರ್ಧಾಯುಷ ಸೇರ್ತದೆ ಇಲ್ಲಿ ಸೇರುವಂತ ವ್ಯವಸ್ಥೆ ನಾನು ಮಾಡಿಕೊಂಡಿದ್ದೇನೆ ಹೇಗೆ ಸೀಸಕ ಉಂಟು ನಮಗೆ ಓ ಅದುವೇ ಅದು ಸೀಸಕ ಇಲ್ಲಿ ನಮ್ಮ ರಕ್ಷಣೆಗೆ ಇರಬೇಕು ಒಬ್ಬನ ಕೈಯಲ್ಲಿ ಆಯುಧ ಇರುತ್ತದೆ ಇನ್ನೊಬ್ಬನ ತಲೆ ಕಡಿಯುವುದಕ್ಕಾಗಿಲ್ಲ ನಮ್ಮ ರಕ್ಷಣೆಗೆ ಬೇಕಾಗಿಲ್ಲ ಅಲ್ಲ ನಮ್ಮ ರಕ್ಷಣೆಗಾಗಿ ಇನ್ನೊಬ್ಬರ ತಲೆ ಕಡಿಬಹುದು ಅನ್ನುವ ಹಾಗೆ ಅಂತ ನನ್ನ ಶಾಸ್ತ್ರ ಓ ಹಾಗೆ ನೀನು ತಿಳ್ಕೊಂಡು ಬಂದದ್ದು ಎಂತಕ್ಕೆ ಮತ್ತೆ ಇದು ನಮ್ಮ ಆಯುಧ ಅದು ನಮಗೂ ಹೌದಾ ಆದ್ರೆ ಕೇವಲ ಆತ್ಮರಕ್ಷಣೆ ಅಂತ ಬಡಿಗೆ ಇಟ್ಕೊಂಡು ಹೋದ್ರೆ ಸಾಕು ಅಪಾಯ ಬಂದಾಗ ಬಡಿಬೇಕು ಅಪಾಯ ಬಂದಾಗ ಬಡಿಬೇಕು ಆದ್ರೆ ಸಜ್ಜನ ಆತ್ಮರಕ್ಷಣೆ ಸಜ್ಜನರಿಗೆ ಬಡಿದ್ರೆ ಸಜ್ಜನರಿಗೆ ಅಪಾಯ ಸಜ್ಜನರ ಅಪಾಯಕ್ಕೆ ಬರ್ತಾರೆ ಅಂತ ಆದ್ರೆ ಸಜ್ಜನರ ದುರ್ಜನರ ಅಂತ ನೋಡ್ಲಿಕ್ಕೆ ಇಲ್ಲ ಬಡಿಬೇಕು ಬಡಿಬೇಕು ಹಾಗಾದ್ರೆ ಸಜ್ಜನರು ಆಯುಧವನ್ನು ಹಿಡಿಯಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ಯಾರು ದುರ್ಜನ ಬಾಕಿ ಸಜ್ಜನ ಅಂತ ಹೇಳಿದ್ರೆ ನಾನು ಒಪ್ಪುತ್ತೇನೆ ಅಂತ ನೀನು ಒಂದು ಚಂದ ಮಾತಾಡುವ ಅಂತ ಬಾಯಿ ಬಾಯಿಗೆ ಬಂದದರೆಲ್ಲೋ ಮಾತಾಡುದು ಮತ್ತೆ ಬಾಯಿಗೆ ಬಾರದೆ ಮಾತಾಡ್ಲಿಕ್ಕೆ ಆಗುತ್ತದೆ ಈಗ ನಾನು ದುರ್ಜನ ಹೇಗೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿದೆ ದೇವಾದಿ ದೇವತೆಗಳು ಋಷಿ ಮುನಿಗಳು ಮಾಡುವಂತ ಯಾಗ ಯಜನಾದಿಗಳಿಂದ ಹಿಡಿದು ಮೂರು ಲೋಕದವನ್ನು ಶ್ರೇಯಸ್ಸಿಗೆ ನೀ ಮಾರಕವಾಗಿ ಹೋಗುತ್ತಿ ಅಂತ ಆದ್ರೆ ಅದು ಮತ್ತೆ ದುರ್ಜನ ಮೇಲೆ ಮತ್ತೆ ಸಜ್ಜನ ಹೇಗಾಗುವುದು ಗೊತ್ತಾಗಿಲ್ವಾ ನನಗೆ ಇನ್ನೊಂದು ಹೆಸರು ನಿನ್ನ ಇಷ್ಟದಂತೆ ಬಂದಿದ್ದಿ ಇಲ್ಲಿಂದ ಹೋಗಬೇಕಾದ್ರೆ ನಾನು ಸಮ್ಮತಿಸಿದೆ ಕಾಲಡಿಗೆ ಹಾಕಿ ನಿನ್ನನ್ನು ಹೊಸಕಿಯ ಯಾರು ನಾನು
ಕೊಲೆಗಾರನನ್ನು ಮತ್ತೊಮ್ಮೆ ತೋರಿಸಿ ಹೇಳು. ಅದೇ ಹಿರಣ್ಯಾಕ್ಷರನ್ನು ಕೊಂದದ್ದು.